नमस्कार रैत बांधवरे मण्णिन मक्कळु कार्यक्रम कृषि वार्तेगे तमगेल्लरिगू हार्दिक स्वागत। कुसुबे हिंगारिन ओंदु प्रमुख बेळे कुसुबे बेळे विविध कीटगळ बाधे इरुत्तदे। कुसुबे बेळेगे सस्य हेनुगळ बाधे इरुत्तदे। हेनुगळु गुंपागि गिडद सुळिगळल्लि इरुववु। इवु अंटु द्रावण स्रविसुवुदरिंद कप्पु बूष्टु बेळेयुत्तदे। ಈ ಕೀಟದ ಹತೋಟಿಗೆ ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 ಇಸಿ ಅಥವಾ 1 ಮಿಲಿಲೀಟರ್ ಮಾನೋಕ್ರೋಟೋಪಾಸ್ 36 ಎಸ್ಎಲ್ ಅನ್ನು ಬೆಳೆಗೆ ಸಿಂಪಡಿಸಿ. ಕುಸುಬೆ ಬೆಳೆಗೆ ಕಾಯಿ ಕೊಯ್ಯುವ ಹುಳುವಿನ ಬಾಧೆ ಇದ್ದಲ್ಲಿ ಈ ಹುಳುಗಳು ಹೂ ಮತ್ತು ಕಾಯಿಗಳನ್ನು ತಿಂದು ನಾಶಪಡಿಸುತ್ತವೆ. ಕಾಯಿ ಕೊರೆಯುವ ಹುಳುವಿನ ಹತೋಟಿಗೆ ಶೇಕಡಾ 1.5 ರ ಕ್ವಿನಾಲ್ಫಾಸ್ ಅಥವಾ ಶೇಕಡಾ 5 ರ ಮ್ಯಾಲಾಥಿಯನ್ ಅನ್ನು ಧೂಳೀಕರಿಸಿ. ಕುಸುಬೆ ಬೆಳೆಗೆ ಎಲೆ ತಿನ್ನುವ ಕೀಟಗಳ ಹಾವಳಿ ಇದ್ದಲ್ಲಿ ಈ ಕೀಟಗಳು ಗಿಡದ ಎಲೆಗಳನ್ನು ಪೂರ್ಣ ತಿನ್ನುತ್ತವೆ. ಇದರ ಹತೋಟಿಗೆ ಶೇಕಡಾ 4 ಫಾಸ್ ಲೋನ್ ಅನ್ನು ಧೂಳೀಕರಿಸಿ ಹತೋಟಿ ಮಾಡಬಹುದಾಗಿದೆ. ರೈತರಿಗೆ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ವಿಪುಲವಾದ ಅವಕಾಶಗಳಿವೆ. ಅದರಲ್ಲೂ ಹಣ್ಣಿನ ಬೆಳೆಗಳು ಉತ್ತಮ ಲಾಭ ತಂದುಕೊಡಬಲ್ಲವು. ಕೋಲಾರ ತಾಲೂಕು ಉರಟಿ ಅಗ್ರಹಾರದ ಕೃಷಿಕ ಅಂಬರೀಶ್ ಅವರು ಸೀಬೆ ಹಣ್ಣಿನ ಕೃಷಿ ಮಾಡಿದ್ದಾರೆ. 1.5 ಎಕರೆ ಪ್ರದೇಶದಲ್ಲಿ ಸೀಬೆ ಸಸಿಗಳನ್ನು ತಂದು ನಾಟಿ ಮಾಡಿದ್ದಾರೆ. ಜಮೀನಿಗೆ ಕೊಟ್ಟಿಗೆ ಗೊಬ್ಬರ ಹೆಚ್ಚು ಬಳಸುತ್ತಾರೆ. ನೀರಿನ ಪೂರೈಕೆಗೆ ಹನಿ ನೀರಾವರಿ ಅಳವಡಿಸಿಕೊಂಡಿದ್ದಾರೆ. ಸೂಕ್ತವಾಗಿ ಬೆಳೆ ನಿರ್ವಹಣೆ ಮಾಡುವ ಇವರು ಗಿಡಗಳನ್ನು ಸವರುವಿಕೆ ಕೈಗೊಂಡು ಸೂಕ್ತ ಕಾಲದಲ್ಲಿ ಫಸಲಿಗೆ ಬಿಟ್ಟಿರುವುದರಿಂದ ಹಣ್ಣುಗಳ ಗುಣಮಟ್ಟ ಉತ್ತಮವಾಗಿದೆ ಹಾಗೂ ಹಣ್ಣುಗಳನ್ನು ಕೀಟಗಳಿಂದ ರಕ್ಷಿಸಲು ಸ್ಪಂಜ್ ಅನ್ನು ಬಳಸುತ್ತಾರೆ. ಉತ್ತಮ ಗಾತ್ರ ಹಾಗೂ ಗುಣಮಟ್ಟದ ಸೀಬೆ ಹಣ್ಣನ್ನು ಬೆಳೆದು ಅಧಿಕ ಆದಾಯ ಗಳಿಸುತ್ತಿದ್ದಾರೆ. ನಮ್ಮದೊಂದು 15 ಎಕರೆ ಲ್ಯಾಂಡ್ ಇದೆ. ನಾವು ತೋಟಗಾರಿಕೆ ಬೆಳೆ, ಆಲೂಗಡ್ಡೆ, ಟೊಮೆಟೊ, ಕ್ಯಾಪ್ಸಿಕಮ್, ಬೀನ್ಸ್, ಕೋಸು ಅದ್ರ ಜೊತೆ ಇರಲಿ ಅಂತ ನಾವು ನಮ್ಮ ಸ್ನೇಹಿತರ ಸಲಹೆ ಮೇರೆಗೆ ಚೋಪೆ ಗಿಡ ಒಂದೂವರೆ ಎಕರೆ ನಾಟಿ ಮಾಡಿದ್ವಿ. 1.5 ಎಕರೆಗೂ ನಾವು 1500 ಗಿಡ ನಾಟಿ ಮಾಡಿದ್ವಿ. ಅದರಲ್ಲಿ ನಾವು ಮಾಡಿ 11 ತಿಂಗಳಾಯಿತು. ನಾ ಸಸಿ ರಾಯಪುರಿಂದ ತರಿಸಿ ಎಲ್ಲ ಉಳುಮೆ ಮಾಡಿ ನಾಟಿ ಮಾಡಿದ್ವಿ. ನಾಟಿ ಮಾಡಿದ್ಮೇಲೆ ಒಂದು 3-4 ತಿಂಗಳಿಗೆಲ್ಲ ಅದು ಕೈಗೆ ಬಂತು. ನಾವು 8 ತಿಂಗಳು ಕೈಗಳೆಲ್ಲ ಕಿತ್ತಾಕಿದ್ವಿ ಗಿಡ ಡೆವಲಪ್ಮೆಂಟ್ ಆಗಲಿ ಅಂತ. ಆಮೇಲೆ 9ನೇ ತಿಂಗಳಲ್ಲಿ ನಾವು ಫಸಲಿಗೆ ಬಿಟ್ವಿ. ನಮ್ಮದೀಗ 11 ತಿಂಗಳಾಗಿದೆ ಗಿಡ. ನಮ್ಮದು ಒಳ್ಳೆ ಇಳುವರಿ ಬಂದಿದೆ, ಒಳ್ಳೆ ಫಸಲು ಬರ್ತಾ ಇದೆ, ಮಾರ್ಕೆಟಿಂಗು ಒಳ್ಳೆ ರೇಟು ಇದೆ. ಅದಕ್ಕೋಸ್ಕರ ನಾವು ಇದನ್ನೇ ಮಾಡ್ಬೋದಲ್ಲ, ಒಳ್ಳೆ ಲಾಭ ಇದೆ, ಅನುಕೂಲ ಇದೆ, ಲೇಬರ್ ಕಡಿಮೆ, ನೀರು ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ಈ ಚೇಪೆ ಗಿಡಕ್ಕೆ ಬಂದಿದ್ದು. ಅದೇ ನೀರು ಕಡಿಮೆ ಇದ್ದರೆ ಈಗ ನಮಗೆ ಮಳೆಗಾಲದಲ್ಲಿ ನೀರೇನು ಕೇಳಲ್ಲ ಚೇಪೆ ಗಿಡ. ಬೇಸಿಗೆಯಲ್ಲಿ ವಾರಕ್ಕೆ 1-2 ಬಾರಿ ಹಾಕ್ಕೊಂಡ್ರೆ ನಮಗೆ ಗಿಡ ಚೆನ್ನಾಗಿರ್ತದೆ, ಎಲ್ಲ ಒಳ್ಳೆ ಲಾಭ ಇದೆ ಅಂತೇಳಿ ನಾವು ಮಾಡ್ತಾಯಿದ್ದೀವಿ. ಇದು ನಾವು ತೋಟದಲ್ಲೇ 80-90 ರೂಪಾಯಿ 100 ರೂಪಾಯಿವರೆಗೂ ಕೊಡ್ತಾ ಇದ್ದೀವಿ. ಇಲ್ಲೇ ತೋಟದ ಹತ್ರನೇ ಬರ್ತಾ ಇದ್ದಾರೆ. ನಮಗೆ ಇದರಲ್ಲಿ ಒಳ್ಳೆ ಲಾಭ ಇದೆ. ನಮಗೆ 1.5 ಎಕರೆಗೂ ಒಂದು 15 ಟನ್ ಕಾಯಿ ಸಿಗ್ತದೆ ಒಂದು ಫಸಲಿಗೆ ಅಂತ ನಮಗೆ ಅನಿಸಿಕೆ ಇದೆ. ನಮಗೆ ಇಲ್ಲಿ ನಮ್ಮ ತೋಟದ ಹತ್ರಕ್ಕೆ 120 ರೂಪಾಯಿ ತೊಗೊಂಡ್ರು ಒಂದು ಸಸಿಗೆ. ಅವ್ರು ತಂದುಕೊಟ್ಟಮೇಲೆ ನಾವೊಂದು 4-5 ದಿನ ಮನೆ ಹತ್ರ ಮಾಡ್ಕೊಂಡು ನಮ್ಮ ನೀರು ಹಾಕ್ಕೊಂಡ್ವಿ ಗಿಡಕ್ಕೆ. ಆಮೇಲೆ ನಾವು ತೋಟ ಎಲ್ಲ ಉಳುಮೆ ಮಾಡ್ಕೊಂಡು ನೀಟಾಗಿ ಸಾಲ್ವ್ ಹೊಡ್ಕೊಂಡ್ವಿ. ಟ್ಯಾಕ್ಟ್ರಲ್ಲಿ ಲೈನ್ ಹೊಡ್ಕೊಂಡ್ವಿ 8x8, ಗಿಡದಿಂದ ಗಿಡಕ್ಕೆ 8x, ಲೈನಿಂದ ಲೈನ್ಗೆ 8x. ಈ ರೀತಿ ನಾವು ಲೈನ್ ಹೊಡ್ಕೊಂಡು ಸಸಿ ನಾಟಿ ಮಾಡಿದ್ವಿ. ನಾಟಿ ಮಾಡಿ ಡ್ರಿಪ್ ಮಾಡ್ಕೊಂಡ್ವಿ. ಡ್ರಿಪ್ ಮಾಡಿ ನಾವು 2 ದಿನಕ್ಕೆ 1 ಬಾರಿ 2 ಅವರ್ ನೀರು ಬಿಟ್ವಿ ಗಿಡಕ್ಕೆ, ಸ್ವಲ್ಪ ಗಿಡ ಚೆನ್ನಾಗಿರಲಿ ಚಿಕ್ಕ ಗಿಡ ಅಂತ. ಆಮೇಲೆ ವಾರಕ್ಕೆ 2 ಬಾರಿ ಬಿಡೋಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಗಿಡ ಅಂಟ್ಕೊಂಡ್ಮೇಲೆ ನಮಗೆ ಇದು ಕೊಟ್ಟಿಗೆ ಗೊಬ್ಬರನೇ ನಾವೆಲ್ಲ ಯೂಸ್ ಮಾಡಿ ಉಪಯೋಗಿಸೋದು. ಗಿಡ ನಾವು 8x8 ಮಾಡಿರೋದ್ರಿಂದ ಬ್ರೂನಿಂಗ್ ಮಾಡ್ಕೊಳ್ತೀವಿ ಗಿಡನ. ಅದು ಗಿಡ ಕೆಪ್ಯಾಸಿಟಿ ನೋಡ್ಕೊಂಡು ನಾವು ಒಂದು 20-25 ಕಾಯಿ 30 ಕಾಯಿ ಮಾತ್ರ ಬಿಡ್ತೀವಿ. ಗಿಡ ಎಷ್ಟು ತಡೆಯುತ್ತೋ ಅಷ್ಟೇ, ಜಾಸ್ತಿನೂ ಬಿಡಲ್ಲ. ಸರ್, ಇದು ಕಾಯಿಗೆ ನಾವು ಕವರು ಸ್ಪಾಂಜು ಎಲ್ಲ ಹಾಕಿದ್ದೀವಿ. ಸ್ಪಾಂಜ್ ಹಾಕಿ ಕವರ್ ಹಾಕಿರೋದ್ರಿಂದ ಬೇಗ ಕಾಯಿ ಡೆವಲಪ್ಮೆಂಟು ಆಗ್ತದೆ, ಈ ಪಕ್ಷಿಗಳು ಒಂದು ರಕ್ಷಣೆ ಆಗ್ತದೆ. ವೈರಸ್ ಏನಾದರೂ ಇದ್ದರೆ ಈಗ ಕಾಯಿನಿಂದ ಕಾಯಿಗೆ ಸ್ಪ್ರೆಡ್ ಆಗಲ್ಲ, ಅದಕ್ಕೋಸ್ಕರ ನೀಟಾಗಿರ್ತದೆ, ಕಾಯಿ ಶೈನಿಂಗ್ ಬರ್ತದೆ, ಬೇಗ ಡೆವಲಪ್ಮೆಂಟ್ ಆಗ್ತದೆ ಅಂತೇಳಿ ಸ್ಪಾಂಜು ಕವರ್ ಎಲ್ಲ ಹಾಕಿ ಊಜಿ ಬರಲ್ಲ. ಕಾಯಿಗೆ ಕವರ್ ಹಾಕ್ಲಿಲ್ಲ ಅಂದರೆ ಒಂದು 65-70 ದಿನ ಬೇಕು ಕಾಯಿಗೆ ಸ್ಟೇಜ್ ಕೀಳೋದಕ್ಕೆ ಬರೋದಕ್ಕೆ. ಕವರ್ ಹಾಕೋದ್ರಿಂದ ಒಂದು 45-50 ದಿನಕ್ಕೆಲ್ಲ ಬಂದುಬಿಡ್ತದೆ, ಬೇಗ ಬರುತ್ತೆ ಅಂದೇಳಿ ನಾವು ಇದ್ರ ಮಾಡಿದ್ದೀವಿ. ನಾವು ಎಲ್ಲ ಪಿಂದೆಗಳು ಒಂದು ನಿಂಬೆಹಣ್ಣ ಗಾತ್ರಕ್ಕಿಂತ ಸ್ವಲ್ಪ ಕಡಿಮೆ ಇದ್ದಂಗೆ ಎಲ್ಲ ಯಾವ ಚೆನ್ನಾಗಿದ್ದಾವೋ ಅವು ಮಾತ್ರ ಮಾಡ್ಕೊಳ್ತೀವಿ. ಇನ್ನೆಲ್ಲ ನೀಟಾಗಿ ತೆಗೆದುಬಿಡ್ತೀವಿ.
ನೀಟಾಗಿ ತೆಗೆದು ರಾಸಾಯನಿಕ ಗೊಬ್ಬರಗಳೇನು ಕೊಡಕ್ಕೆ ಹೋಗಲ್ಲ, ಎಲ್ಲ ಕೊಟ್ಟಿಗೆ ಗೊಬ್ಬರನೇ ಕೊಟ್ಟು ನಮ್ಮವೇ ದನಗಳಿದ್ದಾವೆ, ಎಮ್ಮೆಗಳು ಕುರಿಗಳೆಲ್ಲ ಇದ್ದಾವೆ, ಅದೇ ಗೊಬ್ಬರ ಕೊಟ್ಟು ನಾವು ಇದು ಮಾಡ್ತೀವಿ, ಚೆನ್ನಾಗಿ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಮಾಡ್ತೀವಿ. ಏನು ರಾಸಾಯನಿಕ ಅಂದರೆ ನಾವು ಔಷಧಿಗಳು ಏನು ಅತಿ ಹೆಚ್ಚಾಗಿ ಕೊಡಕ್ಕೆ ಹೋಗಲ್ಲ, ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟೇ ಯೂಸ್ ಮಾಡ್ತಾ ಇದ್ದೀವಿ. ಸರ್, ಇದು ನಮಗೆ ಇಲ್ಲಿ ತೋಟದ ಹತ್ರ 75-80 ರೂಪಾಯಿಗೆ ನಾವು ಕೊಡ್ತಾ ಇದ್ದೀವಿ. ಮಾರ್ಕೆಟ್ ರೇಟ್ ಏನಿದೆ ನೋಡ್ಕೊಂಡು ಒಂದು 10-15 ರೂಪಾಯಿ ಕಡಿಮೆನೇ ಕೊಡ್ತೀವಿ. ನಮಗೆ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಉಳಿತದೆ, ಇಲ್ಲೇ ನಮಗೆ ಅನುಕೂಲ ಆಗೋ ರೀತಿ ಇಲ್ಲೇ ನಾವು ತೂಕ ಹಾಕಿ ಕೊಟ್ಟರೆ ಇಲ್ಲೇ ಕಾಸು ಕೊಡ್ತಾರೆ, ತೊಗೊಂಡೋಗ್ತಾರೆ. ಅದಕ್ಕೆ ನಮ್ಗೆ ಇಲ್ಲೇ ಅನುಕೂಲನೇ ಇದೆ ಅಂತೇಳಿ ಇಲ್ಲೇ ಕೊಡ್ತಾ ಇದ್ದೀವಿ. ಯಾರು ಬರಲಿಲ್ಲ ಅಂದರೆ ಬೆಂಗಳೂರು ಮಾರ್ಕೆಟ್ಗೆ ಹಾಕ್ತೀವಿ, ಏನು ರೇಟ್ ಮಾರಿದ್ರೆ ಆ ರೇಟ್ ಮಾರಿ ರೇಟ್ ಕಾಸು ಕೊಡ್ತಾರೆ. ಒಂದು ಬಾರಿ ಇನ್ವೆಸ್ಟ್ಮೆಂಟ್ ನಮಗೆ ಒಂದು 10 ವರ್ಷ ಇದ್ರ ಮೇಲೆ ಗಿಡದ ಬಂಡವಾಳ ಇರಲ್ಲ. ನಾವು ವರ್ಷಕ್ಕೆ 2 ಬಾರಿ ಕೊಟ್ಟಿಗೆ ಗೊಬ್ಬರ ಹಾಕ್ಕೊಂಡು ಗಿಡ ಸಂರಕ್ಷಣೆ ಮಾಡ್ಕೊಂಡು ಹೋದರೆ ಸಾಕು, ವರ್ಷದಲ್ಲಿ 2 ಬಾರಿ ಫಸಲು ಬಿಡ್ತದೆ. ಅದಕ್ಕೆ ಆರಾಮಾಗಿ ನಾವು ಇದನ್ನೇ ಮಾಡ್ಬೋದಲ್ಲ ಬೇರೆ ಬೆಳೆಗಳಿಗೇನು ಅಂತೇಳಿ ಇದನ್ನೇ ಆಯ್ಕೆ ಮಾಡ್ಕೊಂಡು ಇದೇ ಮಾಡ್ತಾ ಇದ್ದೀವಿ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಭತ್ತ ಮಾನ್ವಿಯಲ್ಲಿ ಹೊಸ ಸೋನಾ ಮಸೂರಿ, ಇದರ ಕನಿಷ್ಠ ಬೆಲೆ 1750 ರೂಪಾಯಿಗಳಿಂದ ಗರಿಷ್ಠ ಬೆಲೆ 1881 ರೂಪಾಯಿಗಳು. ಮಾನ್ವಿಯಲ್ಲಿ ಹಳೆ ಸೋನಾ ಮಸೂರಿ, ಇದರ ಬೆಲೆ 1938 ರೂಪಾಯಿಗಳು. ಟೊಮ್ಯಾಟೊ ಮುಳುಬಾಗಿಲಿನಲ್ಲಿ ಟೊಮ್ಯಾಟೊ, ಇದರ ಕನಿಷ್ಠ ಬೆಲೆ 400 ರೂಪಾಯಿಗಳಿಂದ ಗರಿಷ್ಠ ಬೆಲೆ 4000 ರೂಪಾಯಿಗಳು. ಶಿವಮೊಗ್ಗದಲ್ಲಿ ಟೊಮ್ಯಾಟೊ, ಇದರ ಕನಿಷ್ಠ ಬೆಲೆ 3200 ರೂಪಾಯಿಗಳಿಂದ ಗರಿಷ್ಠ ಬೆಲೆ 4000 ರೂಪಾಯಿಗಳು. ಮೆಕ್ಕೆಜೋಳ ಕುಷ್ಟಗಿಯಲ್ಲಿ ಮೆಕ್ಕೆಜೋಳ, ಇದರ ಕನಿಷ್ಠ ಬೆಲೆ 1600 ರೂಪಾಯಿಗಳಿಂದ ಗರಿಷ್ಠ ಬೆಲೆ 1681 ರೂಪಾಯಿಗಳು. ಶಿವಮೊಗ್ಗದಲ್ಲಿ ಮೆಕ್ಕೆಜೋಳ, ಇದರ ಕನಿಷ್ಠ ಬೆಲೆ 1700 ರೂಪಾಯಿಗಳಿಂದ ಗರಿಷ್ಠ ಬೆಲೆ 1730 ರೂಪಾಯಿಗಳು. ತುಮಕೂರಿನಲ್ಲಿ ಮೆಕ್ಕೆಜೋಳ, ಇದರ ಕನಿಷ್ಠ ಬೆಲೆ 1480 ರೂಪಾಯಿಗಳಿಂದ ಗರಿಷ್ಠ ಬೆಲೆ 1850 ರೂಪಾಯಿಗಳು. ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮತ್ತು ಉತ್ತರ ಒಳನಾಡಿನ ಅನೇಕ ಸ್ಥಳಗಳಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ, ಇನ್ನು ಮುಂದೆ ಮಣ್ಣಿನ ಮಕ್ಕಳು ಕಾರ್ಯಕ್ರಮ ಮುಂದುವರೆಯುವುದು. ದ್ರಾಕ್ಷಿ ಒಂದು ತೋಟಗಾರಿಕಾ ಹಣ್ಣಿನ ಬೆಳೆ. ದ್ರಾಕ್ಷಿ ಬೆಳೆಯನ್ನು ಉತ್ತರ ಕರ್ನಾಟಕದ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ಹೆಚ್ಚು ಬೆಳೆಯುತ್ತಾರೆ. ದ್ರಾಕ್ಷಿಯನ್ನು ಮಾರಾಟಕ್ಕಾಗಿಯೇ ಅಲ್ಲದೆ ದ್ರಾಕ್ಷಿಯಿಂದ ಮೌಲ್ಯವರ್ಧನೆ ಮಾಡಿ ಒಣದ್ರಾಕ್ಷಿಯನ್ನು ತಯಾರಿಕೆ ಮಾಡುತ್ತಾರೆ. ಆದ್ದರಿಂದ ಉತ್ತಮ ಗುಣಮಟ್ಟದ ದ್ರಾಕ್ಷಿಯನ್ನು ಬೆಳೆಯುವುದು ಅಗತ್ಯ. ದ್ರಾಕ್ಷಿಯ ಗುಣಮಟ್ಟದಲ್ಲಿ ಕಳಪೆಯಾಗಲು ಈ ಬೆಳೆಗೆ ಬಾಧಿಸುವ ರೋಗಗಳು ಕಾರಣವಾಗುತ್ತವೆ. ದ್ರಾಕ್ಷಿ ಬೆಳೆಗೆ ವಿವಿಧ ಹಂತಗಳಲ್ಲಿ ಬಾಧಿಸುವ ರೋಗಗಳು ಹಾಗೂ ಅವುಗಳ ಹತೋಟಿ ಮಾಡುವ ಕ್ರಮಗಳ ಕುರಿತು ತಜ್ಞರಾದ ಮುಕುಂದ ಎಸ್ ಕುಲಕರ್ಣಿ ಅವರು ತಿಳಿಸಲಿದ್ದಾರೆ. ಮುಖ್ಯವಾಗಿ ದ್ರಾಕ್ಷಿ ಒಂದು ಉತ್ತಮವಾದಂಥ ಚೇತುಹಾರಿಯಾದಂಥ ಹಣ್ಣಿನ ಒಂದು ಬೆಳೆ. ಇದಕ್ಕೆ ಸುಮಾರು ಒಂದು 5 ಪ್ರಮುಖ ರೋಗಗಳು ಬಾಧಿಸ್ತವೆ. ಈ ದ್ರಾಕ್ಷಿಗೆ ಬರುವಂಥ ಮುಖ್ಯವಾದ ರೋಗಗಳು ಎಂದರೆ ನಾವು ಬೂಜು ತುಪ್ಪಟ ರೋಗ ಅಥವಾ ಡೌನಿ ಮಿಲ್ಡ್ಯೂ ಅಂತ ಹೇಳ್ತೀವಿ. ಎರಡನೇದು ಬೂದು ರೋಗ ಅಥವಾ ಅದಕ್ಕೆ ನಾವು ಪೌಡ್ರಿ ಮಿಲ್ಡ್ಯೂ ಅಂತ ಹೇಳ್ತೀವಿ. ಇನ್ನು ಮೂರನೇದು ಅಂತಂದರೆ ಎಂಥ್ರಾಗ್ನೋಸ್ ಅಥವಾ ಅದಕ್ಕೆ ನಾವು ಪಕ್ಷಿ ಕಣ್ಣಿನ ಒಂದು ಚಿಕ್ಕೆ ರೋಗ ಅಂತ ಹೇಳ್ತೀವಿ. ಈ ಮೂರು ರೋಗಗಳು ವಿವಿಧ ಹಂತಗಳಲ್ಲಿ ಈ ದ್ರಾಕ್ಷಿ ಬೆಳೆಗೆ ಬಹಳಷ್ಟು ಹಾನಿಯನ್ನು ಉಂಟು ಮಾಡ್ತವೆ.
ಮೊದಲೇ ಒಂದು ರೋಗ ಅಂದ್ರೆ ಬೂಜು ತುಪ್ಪಟ ರೋಗ ಅಥವಾ ಡೌನಿ ಮಿಲ್ಡ್ಯೂ ಅಂತ ನಾವು ಏನು ಹೇಳ್ತೀವಿ ಇದು ಮಳೆಗಾಲದಲ್ಲಿ ಹೆಚ್ಚಿಗೆ ಬರ್ತದೆ ಅಲ್ಲದೆ ದ್ರಾಕ್ಷಿ ಬೆಳೆಯಲ್ಲಿ ವರ್ಷ ಪೂರ್ತಿ ಈ ರೋಗವನ್ನ ನಾವು ಈ ಬೆಳೆಯಲ್ಲಿ ಕಾಣಬಹುದು ಇದರ ಒಂದು ಮುಖ್ಯ ಲಕ್ಷಣಗಳು ಅಂದ್ರೆ ಎಲೆಯ ಹಿಂಭಾಗದಲ್ಲಿ ಬಿಳಿ ಆಕಾರದ ಹಾಗೂ ಈ ಒಂದು ದಾರದ ಆಕಾರದ ಒಂದು ಬೆಳವಣಿಗೆ ಕಂಡುಬರ್ತದೆ ಮತ್ತೆ ಅದೇ ಮೇಲ್ಭಾಗದಲ್ಲಿ ಅದಕ್ಕೆ ಅಪೋಸಿಟ್ ಮೇಲ್ಭಾಗದಲ್ಲಿ ನಾವು ಹಳದಿ ಅಥವಾ ಈ ಒಂದು ಎಣ್ಣೆ ಮಿಶ್ರಿತ ಒಂದು ಚಿಹ್ನೆಗಳನ್ನು ಕಾಣಬಹುದು ಆಯಿಲಿ ಸ್ಪಾಟ್ಸ್ ಅಂತ ಹೇಳ್ತೀವಿ ಎಣ್ಣೆ ಮಿಶ್ರಿತ ಚಿಕ್ಕೆಗಳನ್ನು ನಾವು ಕಾಣಬಹುದು ಈ ಒಂದು ಬೂದು ರೋಗ ಮಳೆ ಮಿಶ್ರಿತ ವಾತಾವರಣದಲ್ಲಿ ಹಾಗೂ ಆರ್ದ್ರತೆ ಹೆಚ್ಚಾಗಿದ್ದಲ್ಲಿ ಬೆಳೆ ತುಂಬ ಆವರಿಸಿ ಬೆಳೆಯನ್ನು ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತದೆ ಮತ್ತು ಇದು ಬರೀ ಎಲೆಗಳಲ್ಲಿ ಅಷ್ಟೇ ಅಲ್ಲದೆ ಈ ಗೊಂಚಲುಗಳಿಗೂ ಕೂಡ ಬಹಳಷ್ಟು ಹಾನಿಯನ್ನುಂಟು ಮಾಡಿ ರೈತರಿಗೆ ಬಹಳಷ್ಟು ಹಾನಿ ಮಾಡಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಆದ್ದರಿಂದ ಈ ಒಂದು ಬೂದು ರೋಗವನ್ನು ನಾವು ಸರಿಯಾಗಿ ಲಕ್ಷಣಗಳನ್ನು ಕಂಡುಕೊಂಡು ಅದಕ್ಕೆ ಬೇಗನೆ ತೀವ್ರವಾಗಿ ನಾವು ಹತೋಟಿ ಕ್ರಮಗಳನ್ನು ತೆಗೆದುಕೊಂಡ್ರೆ ನಾವು ಇದನ್ನು ಯಶಸ್ವಿಯಾಗಿ ಈ ರೋಗವನ್ನು ಹತೋಟಿ ಮಾಡಿ ನಮ್ಮ ಇಳುವರಿಯನ್ನು ಹೆಚ್ಚಿಸ್ಕೋಬಹುದು ಈ ಬೂದು ರೋಗ ಪ್ಲಾಸ್ಮೋಪೆರಾ ವಿಟಿಕೋಲ ಎನ್ನುವ ಒಂದು ಶಿಲೀಂಧ್ರದಿಂದ ಬರ್ತದೆ ಮತ್ತು ಇದು ರೆಂಬೆಗಳಲ್ಲಿ ಹಾಗೂ ಹಳೆ ಎಲೆಗಳಲ್ಲಿ ಜೀವಿಸ್ತಿರುತ್ತೆ ವರ್ಷಪೂರ್ತಿ ಜೀವಿಸ್ತದೆ ಆದ್ದರಿಂದ ಈ ಒಂದು ರೋಗದ ಹತೋಟಿಗಾಗಿ ರೈತರು ಒಂದು ತೆಗೆದುಕೊಳ್ಬೇಕಾದ ಮುಖ್ಯ ಮುನ್ನೆಚ್ಚರಿಕಾ ಕ್ರಮಗಳು ಅಂದರೆ ಈ ಒಂದು ದ್ರಾಕ್ಷಿ ತೋಟದಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು ಸ್ಯಾನಿಟೇಷನ್ ಅಂತ ಹೇಳ್ತೀವಿ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೋಬೇಕಾಗ್ತದೆ ಅಂದರೆ ಹಳೆ ಮತ್ತು ಒಣಗಿದ ರೆಂಬೆಗಳನ್ನು ಆಗಾಗ ಕತ್ತರಿಸಿ ತೆಗೆದು ಅವುಗಳನ್ನು ಒಂದು ಕಡೆ ಸಂಗ್ರಹಿಸಿ ಅವುಗಳನ್ನು ನಾಶಪಡಿಸಬೇಕು ಮತ್ತು ಈ ರೋಗದ ಚಿಹ್ನೆಗಳು ನಾವು ಈಗ ತಾನೇ ಹೇಳಿದೆ ಎಲೆ ಹಿಂಭಾಗದಲ್ಲಿ ದಾರದಂತಹ ಬಿಳಿ ಸಿಲಿನಂತಹ ಬೆಳವಣಿಗೆ ಕಂಡುಬರ್ತದೆ ಅಂತಹ ಬೆಳವಣಿಗೆ ಬಹಳಷ್ಟು ಎಲೆಗಳು ಕಂಡುಬಂದಾಗ ಅಂತಹ ರೆಂಬೆಗಳನ್ನು ಕತ್ತರಿಸಿ ಮೊದಲೇ ನಾವು ಅವನ್ನು ನಾಶಪಡಿಸಬೇಕು ಮುಖ್ಯವಾಗಿ ಇದಕ್ಕೆ ನಾವು ರಿಡೋಮಿಲ್ ಎಂಝೆಡ್ ಅಂತ ಹೇಳ್ತೀವಿ ಅದನ್ನು 2 ಗ್ರಾಂ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಕೈಕೊಳ್ಬೇಕು ಅದಲ್ಲದೆ ಮತ್ತು 14 ದಿವಸದ ಅಂತರದಲ್ಲಿ ಮತ್ತೊಂದು ಸಿಂಪರಣೆ ಕೈಕೊಂಡರೆ ಈ ಒಂದು ಬೂಜು ರೋಗದ ಹತೋಟಿಯನ್ನು ನಾವು ಉತ್ತಮವಾಗಿ ಮಾಡ್ಕೋಬಹುದು ಇದಲ್ಲದೆ ಇತ್ತೀಚೆಗೆ ಈ ಒಂದು ಮಾರುಕಟ್ಟೆಯಲ್ಲಿ ಈ ರಿಡೋಮಿಲ್ ಎಂಝೆಡ್ಕ್ಕಿಂತನೂ ಒಂದು ಉತ್ತಮವಾದಂಥ 2-3 ಔಷಧಿಗಳು ಬಂದಿವೆ ಅವುಗಳನ್ನು ನಾವು 1 ಮಿಲಿಲೀಟರ್ 1 ಲೀಟರ್ ನೀರಿನಲ್ಲಿ ಅಂದರೆ ನಾವು ಎಮಿಸ್ಟಾರ್ ಅಂತ ಹೇಳ್ತೀವಿ ಎಮಿಸ್ಟಾರ್ ಅಂತ ಹೇಳಿ ಅದು ಅಝಾಕ್ಸಿಸ್ಟ್ರೋಬಿನ್ ಅಂತ ಹೇಳಿ ಅದರ ಒಂದು ಶಾಸ್ತ್ರೀಯ ಹೆಸರು ಇದನ್ನು ನಾವು 1 ಮಿಲಿಲೀಟರ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ಬೂಜು ರೋಗದ ಹತೋಟಿಯನ್ನು ನಾವು ಅತಿ ಉತ್ತಮವಾಗಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಇನ್ನು ಎರಡನೇ ಒಂದು ಪ್ರಮುಖ ರೋಗ ಅಂದರೆ ಬೂದು ರೋಗ ಇದು ಈ ಒಂದು ಯಾವಾಗ ಅಂತಂದರೆ ಈ ಮಳೆಗಾಲದ ಅಲ್ಲದೆ ಮಳೆಗಾಲ ಮುಗಿಯುತ್ತಿಗೆ ಮತ್ತು ಚಳಿಗಾಲ ಪ್ರಾರಂಭವಾಗ ಸಮಯಕ್ಕೆ ಅಂದರೆ ಈಗ ಅಕ್ಟೋಬರಿಂದ ಹಿಡ್ಕೊಂಡು ಜನವರಿ ತನಕ ಈ ರೋಗದ ಬಾಧೆ ಹೆಚ್ಚಿಗೆ ಆಗಿರ್ತದೆ ಅಂದರೆ ವಾತಾವರಣದಲ್ಲಿ ಆರ್ದ್ರತೆ ಕಡಿಮೆ ಆಗಿ ತಂಪು ಜಾಸ್ತಿ ಆದಾಗ ಈ ಒಂದು ರೋಗದ ಬೆಳವಣಿಗೆ ಬಹಳಷ್ಟು ಕಂಡುಬರ್ತದೆ ಈ ಒಂದು ಬೂದು ರೋಗ ಎಲೆಯ ಮೇಲ್ಭಾಗದಲ್ಲಿ ಬೂದಿ ಆಕಾರದ ಒಂದು ಬೆಳವಣಿಗೆ ಕಂಡುಬರ್ತದೆ ಇದರಿಂದ ಎಲೆಗಳು ಮುದುಡಿ ಒಣಗಿ ಅಲ್ಲೇ ಒಂದು ಅವು ಮುದುರಿ ತೆಳಗ್ಬಿಡ್ತವೆ ಇದಲ್ದನೆ ಈ ಬೂದು ರೋಗ ಈ ಒಂದು ಗೊಂಚಲುಗಳ ಮೇಲೂ ಬಂದು ಈ ಗೊಂಚಲುಗಳ ತುಂಬೆಲ್ಲ ಬಿಳಿ ಬಿಳಿ ಒಂದು ಬೆಳವಣಿಗೆ ಕಂಡುಬರ್ತದೆ ಮತ್ತು ಗೊಂಚಲುಗಳ ಬೆಳವಣಿಗೆಯನ್ನು ಕೂಡ ಕುಂಠಿತ ಆಗ್ತದೆ ಆದ್ದರಿಂದ ರೈತರು ಈ ಒಂದು ರೋಗದ ಚಿಹ್ನೆಗಳನ್ನು ಸರಿಯಾಗಿ ಗುರುತಿಸಿ ಇದಕ್ಕೆ ಸರಿಯಾದ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಈ ರೋಗದ ಹತೋಟಿಗಾಗಿ ನಾವು ಈಗ ಎಮಿಸ್ಟಾರ್ ಅಂತ ನಾನು ಏನು ಹೇಳಿದೆ ಅದು ಈ ಒಂದು ಬೂದು ರೋಗ ಹಾಗೂ ಬೂದು ರೋಗ ಎರಡಕ್ಕೂ ಕೂಡ ಒಂದು ಉತ್ತಮ ಒಂದು ಪರಿಣಾಮವನ್ನು ಬೀರ್ತದೆ ಇನ್ನು ಬರೇ ಬೂದು ರೋಗನ ಹೆಚ್ಚಿಗೆ ಪ್ರಮಾಣದಲ್ಲಿ ಇದ್ದರೆ ಅದಕ್ಕೆ ನಾವು ಪ್ರೊಪಿಕೋನೋಝೋಲ್ ಅಂಥೇಳಿ ಒಂದು ಔಷಧಿ ಸಿಗ್ತದೆ ಅದು ಟಿಲ್ಟ್ ಅಂಥೇಳಿ ಮಾರ್ಕೆಟಲ್ಲಿ ಸಿಗ್ತದೆ 1 ಮಿಲಿಲೀಟರ್ 1 ಲೀಟರ್ನಲ್ಲಿ ಬೆರೆಸಿ ಅದನ್ನು ಒಂದು ನಾವು ಅಂಟು ದ್ರವದ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಸೇರಿಸಿ ನಾವು ಸಿಂಪರಣೆ ಕೈಕೊಂಡ್ರೆ ಈ ಒಂದು ಬೂದು ರೋಗದ ಹತೋಟಿಯನ್ನು ನಾವು ಬಹಳಷ್ಟು ಉತ್ತಮವಾಗಿ ಮಾಡ್ಕೋಬಹುದು ಇದನ್ನು ಈ ಬೂದು ರೋಗ ಸುಮಾರು ಅಕ್ಟೋಬರ್ ನಂತರ ಬೆಳೆಗಳಿಗೆ ಬಹಳಷ್ಟು ಬರ್ತದೆ ಅಕ್ಟೋಬರ್ದಿಂದ ಡಿಸೆಂಬರ್ವರೆಗೂ ಬಹಳಷ್ಟು ಬೂದು ರೋಗದ ಹಾವಳಿ ಬಹಳ ಇರ್ತದೆ ಈ ಒಂದು ದ್ರಾಕ್ಷಿ ಬೆಳೆಯಲ್ಲಿ ಇನ್ನು ಮೂರನೇ ಒಂದು ಅತಿ ಪ್ರಮುಖ ರೋಗ ಅಂತಂದರೆ ನಾವು ಪಕ್ಷಿ ಕಣ್ಣಿನ ಚುಕ್ಕೆ ರೋಗ ಅಂತ ಹೇಳ್ತೀವಿ ಇದಕ್ಕೆ ಇಂಗ್ಲೀಷ್ನಲ್ಲಿ ಅಥ್ರಾಗ್ನೋಸ್ ಅಂತ ನಾವು ಹೇಳ್ತೀವಿ ಇದು
ಈ ಮಳೆಗಾಲದಲ್ಲೇನೂ ಬರ್ತದೆ, ಚಳಿಗಾಲದಲ್ಲೂ ಬರ್ತದೆ, ಹಾಗೂ ಬೇಸಿಗೆಯಲ್ಲೂ ಬರ್ತದೆ. ಆದ್ದರಿಂದ ಈ ರೋಗ ಇತ್ತೀಚೆಗೆ ರೈತರ ಒಂದು ಹೊಲಗಳಲ್ಲಿ ಬಹಳಷ್ಟು ಪ್ರಮಾಣದ ಹಾನಿ ಆಗೋದು ವರದಿಯಾಗಿದೆ. ಈ ಒಂದು ರೋಗ ಆಂಥ್ರಾಕ್ನೋಸ್ ಅಂತ ನಾವು ಏನು ಹೇಳ್ತೀವಿ, ಅದರ ಎಲೆ ಮೇಲೆ ಕಪ್ಪು ಚುಕ್ಕೆಗಳು ಕಂಡುಬರ್ತವೆ ಮತ್ತು ಈ ಚುಕ್ಕೆಗಳು ವೃದ್ಧಿಗೊಂಡು ಎಲೆಯ ಈ ಒಂದು ಚುಕ್ಕೆಯ ಮಧ್ಯಭಾಗ ಆವಾಗಾವಾಗ ಮಳೆ ಮತ್ತು ಬಿಸಿಲು ಇತ್ತಂದರೆ ಆ ಮಧ್ಯಭಾಗ ಉದುರು ಹೋಗಿ ಪಕ್ಷಿ ಕಣ್ಣಿನ ಒಂದು ಥರದ ಒಂದು ಚುಕ್ಕೆ ಕಂಡು ಬರ್ತದೆ. ಆದ್ದರಿಂದ ಇದಕ್ಕೆ ಪಕ್ಷಿ ಕಣ್ಣಿನ ಚುಕ್ಕೆ ರೋಗ ಅಂತ ಹೇಳ್ತೀವಿ, ಬರ್ಡ್ಸ್ ಐ ಸ್ಪಾಟ್ ಡಿಸೀಸ್ ಅಂತ ಹೇಳ್ತೀವಿ. ಇದು ಒಂದು ಆಂಥ್ರಾಕ್ನೋಸ್, ಇದು ಕೊಲೆಟೋಟ್ರೈಕಮ್ ಅನ್ನುವ ಒಂದು ಸಿಲಿಂದ ಬರ್ತಕ್ಕಂಥ ಒಂದು ರೋಗ ಆಗಿದೆ. ಇದನ್ನು ನಾವು ವರ್ಷದ ತುಂಬೆಲ್ಲ ಈ ದ್ರಾಕ್ಷಿ ಬೆಳೆಯಲ್ಲಿ ಹಾನಿ ಮಾಡೋದನ್ನು ನಾವು ಗಮನಿಸಿದ್ದೀವಿ. ಅಂದರೆ ಈ ಒಂದು ಎಮಿಸ್ಟಾರ್ ಅಂದರೆ ಅಜೋಕ್ಸಿಸ್ಟ್ರೋಬಿನ್ ಅಂತ ಒಂದು ಔಷಧಿ ಇದು. ಇದನ್ನು 1 ಮಿಲಿಲೀಟರ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಿದರೆ ಈ ಮೂರು ರೋಗವನ್ನು ನಾವು ಅತಿ ಉತ್ತಮವಾಗಿ ಹತೋಟಿ ಮಾಡ್ಕೋಬಹುದು. ದ್ರಾಕ್ಷಿ ತೋಟದಲ್ಲಿ ರೋಗಕಾರಕ ರೆಂಬೆಗಳನ್ನು ನಾಶಪಡಿಸಬೇಕು ಹಾಗೂ ಕಾಲಕಾಲಕ್ಕೆ ರೋಗಗಳ ಲಕ್ಷಣಗಳನ್ನು ಅರಿತು ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಂಡು ರೋಗ ಹತೋಟಿ ಮಾಡಿದ್ದಲ್ಲಿ ಗುಣಮಟ್ಟದ ದ್ರಾಕ್ಷಿ ಹಣ್ಣನ್ನು ಬೆಳೆದು ಅಧಿಕ ಆದಾಯ ಗಳಿಸಬಹುದು. ಒಂದು ವಾಣಿಜ್ಯ ಬೆಳೆ, ಕಡಿಮೆ ನೀರು ಬೇಡುವ ಈ ಬೆಳೆಯು ಬಯಲು ಸೀಮೆಗೆ ಸೂಕ್ತ. ತುಮಕೂರು ಜಿಲ್ಲೆಯಲ್ಲಿ ಹುಣಸೆಯನ್ನು ಹೆಚ್ಚು ಬೆಳೆಯಲಾಗುತ್ತದೆ. ಇದನ್ನು ಮನಗೊಂಡ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯು ಜಿಲ್ಲೆಯಲ್ಲಿ ಉತ್ತಮ ಗುಣಮಟ್ಟದ ತಾಯಿ ಮರವನ್ನು ಪತ್ತೆ ಹಚ್ಚಲು ಸಮೀಕ್ಷೆ ಕೈಗೊಂಡಿತ್ತು. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕು ತೋವಿನಕೆರೆಯ ರೈತ ಲಕ್ಷ್ಮಣ ಅವರ ಜಮೀನಿನಲ್ಲಿ ಒಂದು ಉತ್ತಮ ಗುಣಮಟ್ಟದ ಹುಣಸೆ ಮರವಿದೆ. ಈ ತಳಿಗೆ ಲಕ್ಷ್ಮಣ ಎಂದು ಹೆಸರಿಡಲಾಗಿದ್ದು ಈ ತಳಿಯ ವಿಶೇಷತೆಗಳು ಹಾಗೂ ಈ ತಳಿಯ ಮಹತ್ವದ ಕುರಿತು ತಜ್ಞರು ತಿಳಿಸಲಿದ್ದಾರೆ. ಹುಣಸೆಹಣ್ಣನ್ನ ಒಂದು ಸಣ್ಣ ಸರ್ವೆ ಮಾಡಕ್ಕೆ ಶುರು ಮಾಡಿದ್ವಿ. ಮೊಟ್ಟ ಮೊದಲೇ ನಾವು ಸರ್ವೆ ಮಾಡುವಾಗಲೇ ತೋವಿನಕರೆಲ್ಲ ಬತ್ಮರಾಜಿನ ಒಬ್ಬರು ಒಂದು ಸೋಷಿಯಲ್ ಆಕ್ಟಿವಿಟೀಸ್ ಇದ್ದಾರೆ. ಅವ್ರೇನು ಮಾಡಿದರು, ಫಸ್ಟ್ ಸರ್ ಇಲ್ಲಿ ಒಂದು ಮರ ಇದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ನಮಗೆ. ನಾವೇನು ಮಾಡಿದ್ವಿ, ಸ್ಟಾರ್ಟಿಂಗ್ಲೇ ಸ್ವಲ್ಪ ಒಂದು ಮರ ಅಲ್ವಾ ನೋಡಿಕೊಂಡು ವಾಪಸ್ ಹೋಗಿದ್ವಿ. ಆಮೇಲೆ ಬಿಟ್ಟು ಆ ವರ್ಷ ಏನು ಮಾಡಿದ್ವಿ, ತೋವಿನಕರೆ ಸುತ್ತಮುತ್ತ ಹಿಂದುಪುರ ತನಕ ಕೊರಟಿಗೆರೆ ತೋವಿನಕರೆ ಎರಡು ತಾಲೂಕಲ್ಲಿ ನಾವೇನು ಮಾಡಿದ್ವಿ, ಸರ್ವೆ ಮರಕ್ಕೆ ಶುರು ಮಾಡಿದೆ. ಸರ್ವೆ ಮಾಡುವಲ್ಲಿ ಏನಾಗುತ್ತೆ, ಎಲ್ಲ ಕಡೆನೂ ಎಲ್ಲ ರೈತರನ್ನ ಬೀಜ ಮುಖಾಂತರ ಆಗಿದ ಮರಗಳನ್ನೇ ನಾಟಿ ಮಾಡಿದರು. ನಾಟಿ ಮಾಡಿದ್ರಲ್ಲಿ ಏನಾಗಿದ್ರೆ ಅವ್ರ ಸಮಸ್ಯೆ ಏನಾದ್ರೆ ಇಳುವರಿ ತುಂಬ ಕಮ್ಮಿ ಬಂದಿತ್ತು. ಇಳುವರಿ ತುಂಬ ಕಮ್ಮಿ ಆಗಿದ್ರೆ ಏನಾಗ್ತದೆ ಅಂದರೆ ರೈತರಿಗೆ ಒಳ್ಳೆ ಆದಾಯ ಸಿಗ್ತಾ ಇಲ್ಲ, ರೇಟು ಸಿಗ್ತಾ ಇಲ್ಲ. ಒಂದು ನೋಡಿದ್ರೆ ಬೀಜ ತಪ್ಪಿರ್ತದೆ, ತಿರುಳು ಸಣ್ಣದಿರ್ತದೆ, ಇಲ್ಲಾಂದರೆ ಕಲರ್ ಕಮ್ಮಿ ಇರ್ತದೆ, ಇಲ್ಲಾಂದರೆ ಇಳುವರಿ ಕಮ್ಮಿ ಇರ್ತದೆ. ಈ ಥರ ರೈತರುಗಳಿಗೆ ಸುಮಾರು ರೈತರುಗಳಿಗೆ ಈ ಹುಣಸೆ ಬೇಗ ಅಷ್ಟೊಂದು ಐಡಿಯಾ ಇಲ್ಲದಾಗ ಬೀಜ ಮುಖಾಂತರ ಸುಮಾರು ಮರಗಳು ನಾಟಿ ಮಾಡಿದ್ರು. ಆವಾಗ ಏನಾಯಿತು, ತೋವಿನಕರ ಪಕ್ಕ ನಂದಿಹಳ್ಳಿ ಲಕ್ಷ್ಮಣ ಅವ್ರ ತೋಟದಕ್ಕೆ ನಾವು ಹೋಗಿ ಒಂದು ಸತಿ ಆ ಮರನ ತಗೊಂಬಂದು ಲಕ್ಷ್ಮಣ ಮತ್ತು ಸಿ ವಿ ಡಿ ಪಾಳೆಯ ಒಂದು 4-5 ಮರಗಳನ್ನ ಫಸ್ಟ್ ನಾವು ಸೆಲೆಕ್ಟ್ ಮಾಡಿ ತೋವಿನಕರ ಸುತ್ತಮುತ್ತ ಹಳ್ಳಿಗಳು. ಆ 4 ಮರಗಳು ಏನು ಮಾಡಿದ್ದೀವಿ ನಾವು, ಫಸ್ಟ್ ಬಯೋಕೆಮಿಕಲ್ ಪ್ರೊಫೈಲಿಂಗ್ ಇಂತೀವಿ. ಏನಂದರೆ ಅದರ ನ್ಯೂಟ್ರಿಯನ್ಸ್ ಪೋಷಕಾಂಶ ಏನೇನಿದೆ ಫಸ್ಟ್ ನೋಡೋಣ ಹೇಳಿದ್ವಿ. ಈ ಮರ ಫಸ್ಟ್ ಸೆಲೆಕ್ಟ್ ಮಾಡೋಕ್ಕೆ ರೀಸನ್ ಏನಂತ ತಿಳ್ಕೊಂಡ್ರೆ, ಫಸ್ಟ್ ಗಿಡ ಬಂದು ಸುಮಾರು ಒಂದು 250 ಕೆಜಿ, ಬರೀ ಪಲ್ಪ್ ನಾನು ಮಾತಾಡ್ತಾ ಇರೋದು, ಚಿಪ್ಪೆ ತೆಗೆದು ಜೋಡಿಸಿರೋದು ಒಂದು ಪಲ್ಪ್ ನಮಗೆ ಸಿಕ್ಕಿದ್ರೆ 250 ಕೆಜಿ ಸಿಗ್ತದೆ. ನಾರ್ಮಲ್ ಮರಗಳು ಏನಾಯ್ತು ಅಂದರೆ 100-150 ಕೆಜಿ ಸಿಗ್ತಾ ಇತ್ತು. ಮತ್ತೆ ಒಂದು ಇದರಲ್ಲಿ ತಿರುಳು ಸ್ವಲ್ಪ ಅಗಲ ಇದೆ, ಮತ್ತೊಂದು ಇಳುವರಿ ಜಾಸ್ತಿ ಇದೆ, ಮತ್ತೊಂದು ಇರಲಿ ಏನಂದ್ರೆ ಉಳಿ ಅಂಶ. ಬಾಕಿ ತಳಿಗಳು ಉದಿ ಅಂಶ, ನಾವು ಏನು ಹೇಳ್ತೀವಿ ಅದು ಟಾರ್ಟಾರಿಕ್ ಆಸಿಡ್ ಮಾಲಿಕ್ ಆಸಿಡ್ ಅಂತೀವಿ ಅದಕ್ಕೆ ಹೆಸರು. ಅದು ಎರಡು ಹೆಚ್ಚಿದೆ, ಹೆಚ್ಚಂದ್ರೆ ಸುಮಾರು ಲೋಕಲ್ ತಳಿಗಳಿಗೆ 15 ಇದ್ರೆ ಇದರಲ್ಲಿ 18 ಬರ್ತಾ ಇತ್ತು. ಆವಾಗ ಏನು ಮಾಡಿದ್ವಿ, ಸುಮಾರು 1-3 ವರ್ಷಕ್ಕೆ ಇದನ್ನು ರಿಸರ್ಚ್ ಒಳಪಡಿಸ್ಕೊಂಡು ಆ ಮರಗಳನ್ನ ರೆಗ್ಯುಲರಾಗಿ ಏನು ಇಳುವರಿ ಕೊಡ್ತಾ ಇದ್ದೀನಿ, ಒವ್ವೊರು ಒಂದೊಂದು ವರ್ಷ ನಾವು ಬಂದು ಇಲ್ಲಿ ಆ ಮರನ ನೋಡಿ ಅದನ್ನು ಇಳುವರಿ ನೋಟ್ ಮಾಡಿಕೊಂಡು ಮತ್ತು ಬಯೋಕೆಮಿಕಲ್ ಮಾಡಿ 3 ವರ್ಷ ಆಗಿದ ಮೇಲೆ 4 ವರ್ಷನ
ರೈಟ್. ಈ ಮರ ಕಂಟಿನ್ಯೂಸ್ ಆಗಿ ಒಂದೇ ತರ ಇಳುವರಿ ಕೊಡ್ತಾ ಇದೆ, ಮತ್ತೆ ಕ್ವಾಲಿಟಿ ಚೆನ್ನಾಗಿದೆ, ಮತ್ತೆ ಇಳುವರಿ ಚೆನ್ನಾಗಿದೆ. ಮತ್ತೊಂದು ಕ್ವಾಲಿಟಿ ಅಂದ್ರೆ ನಾನು ಹೇಳಿದ ಉಳಿ ಅಂಶ. ಮತ್ತೆ ಒಂದು ಇವು ತಳಿ ಮಾತ್ರ ಮಾರ್ಕೆಟ್ ತುಮಕೂರು ಮಾರ್ಕೆಟ್ಲೆ ಎಷ್ಟು ಹೋಗ್ತದೆ, ಸುಮಾರು 350-400 ರೂಪಾಯಿ ಹೋಗ್ತಾ ಇತ್ತು. ಬಟ್ ಲೋಕಲ್ ತಳಿಗಳು ಎಷ್ಟಂದ್ರೆ 100 ರೂಪಾಯಿ 170 ರೂಪಾಯಿ ಇಲ್ಲ 200 ರೂಪಾಯಿ ತನಕ. ಇವರು ತಳಿ ಮಾತ್ರ ಒಂದು ಪ್ರೀಮಿಯಂ ಪ್ರೈಸ್ ಮಾರ್ಕೆಟ್ಲೆ ಹೋಗ್ತಾ ಇತ್ತು. ಸೊ ಇದರಿಂದ ಏನ್ ಮಾಡಿದ್ವಿ, ಈ ತಳಿನ ನಾವು ಅಂದ್ರೆ ಭಾರತೀಯ ತೋಟಕಾರ್ಯ ಸಂಶೋಧನಾ ಕೇಂದ್ರ ಅಂದ್ರೆ ಏನ್ ಮಾಡಿದ್ವಿ, ಒಂದು ರೈತರ ತಳಿಯಾಗಿ ನಾವು ಏನ್ ಮಾಡಿದ್ವಿ, ಲಕ್ಷ್ಮಣ ಹೆಸರಲ್ಲ ನಾವು ಬಿಡುಗಡೆ ಮಾಡಿದೀವಿ. ಈ ಬಿಡುಗಡೆ ಮಾಡಿದ್ಮೇಲೆ ಈಗ ರೈತರುಗಳು ಹಲವಾರುಗಳು ಬರ್ತಾ ಇದೆ, ಮರ ಕೇಳ್ಕೊಂಡು ಈ ತಳಿ ಬೇಕು ಅಂತ ಕೇಳ್ಕೊಂಡು ಬರ್ತಾ ಇದ್ದಾರೆ. ನಾವು ಇದನ್ನ ಹೆಚ್ಚು ಪ್ರೊಡಕ್ಷನ್, ಈ ವರ್ಷ ಸ್ವಲ್ಪ ಪ್ರೊಡಕ್ಷನ್ ಕಮ್ಮಿ ಇರುತ್ತೆ, ಮುಂದಿನ ವರ್ಷಕ್ಕೆ ಹೆಚ್ಚು ಪ್ರೊಡಕ್ಷನ್ ಡೆಫಿನೆಟ್ ಆಗಿ ಮಾಡಿ ಎಲ್ಲ ರೈತರು ಕೊಡ್ತಾ ಇರ್ತೀವಿ. ಇದರಿಂದಾಗಿ ರೈತರು ಮಾತ್ರ ಆದಾಯ ಪಡ್ತಾ ಇಲ್ಲ, ಲಕ್ಷ್ಮಣ ರೈತರು ಮಾತ್ರ ಆದಾಯ ಪಡ್ತಾ ಇಲ್ಲ, ಎಲ್ಲ ರೈತರುಗಳು ನಾವು ಕೊಡುವಾಗಲೂ ಎಲ್ಲ ರೈತರು ಅದರಿಂದ ಆದಾಯ ಆಗ್ತಾ ಇರ್ತದೆ. ಮತ್ತೆ ಒಂದು ಫ್ಯೂಚರ್ಲೆ ಲಕ್ಷ್ಮಣ ಒಂದು ಹುಣಸೆಹಣ್ಣು ಬೇಕು ಎಲ್ಲ ಮಾರ್ಕೆಟ್ಗೆ ಹೋದ್ರನ್ನ ಕೇಳ್ತಾ ಇರ್ತಾರೆ. ಮತ್ತೆ ಒಂದು ಆ ಟೇಸ್ಟು ತುಂಬ ಇಷ್ಟಪಟ್ಟು ಕೇಳ್ತಾರೆ. ಇದು ಸ್ವೀಟ್ ಟ್ಯಾಮರಿಂಡ್ ಅಲ್ಲ, ಇದು ಹುಳಿ ಟ್ಯಾಮರಿಂಡ್. ದಯವಿಟ್ಟು ಅನ್ನ ಸಾಂಬಾರ್ ರಸಂ ಹಾಕಬೇಕಾಗಿರೋ ಒಂದು ತಳಿ ಇದೆ. ಸುಮಾರು ತುಮಕೂರು ಜಿಲ್ಲೆ ದುಬಾಯ್ ಕಂಟ್ರೀಸ್ಗೆ ಸಿಕ್ಕಾಬಟ್ಟದ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅದರಲ್ಲಿ ಈ ಥರ ತಳಿಗಳು ಸುಮಾರು ಪ್ರಿಫರೆನ್ಸ್ ಬರ್ತಾ ಇದೆ. ಆಗಲೇ ನಾನು ಒಂದೆರಡು ಸತಿ ಎರಡು ಕಂಪನಿಗಳು ಕರ್ಕೊಂಬಂದು ಬತ್ಮರಾಜ್ ತೋವಿನ ಕಡೆಗೆ ಇಂಟ್ರೊಡ್ಯೂಸ್ ಮಾಡಿ ಇಲ್ಲದ ಸಲ ಹುಣಸೆಹಣ್ಣು ತಮಿಳ್ನಾಡಿಗೆ ಹೋಗ್ತಾ ಇದೆ. ಸೊ ಇದರಿಂದಾಗಿ ಹುಣಸೆಹಣ್ಣು ಇನ್ ಫ್ಯೂಚರ್ ಏನಂದ್ರೆ ಹುಣಸೆಹಣ್ಣು ಒಂದು ಡ್ರೌಟ್ ಮ್ಯಾನೇಜ್ಮೆಂಟ್ ಕ್ರಾಪ್. ಏನಾದರೂ ಡ್ರೌಟ್ ಅಂದರೆ ನೀರಿಲ್ಲ ಅಂದ್ರೂ ಸರಿ, ಒಂದು ನಮಗೆ ಡೆಫಿನೆಟ್ ಒಂದು ಆದಾಯ ಕೊಡಬೇಕಾದ್ರೆ ಒಂದು ತಳಿ. ಮತ್ತು ಒಂದು ಲಕ್ಷ್ಮಣ ಅವ್ರ ಫ್ಯಾಮಿಲಿ ಅವ್ರು ಏನಾದರೂ ರಾಗಿ ಬೆಳೆಯವರು ಮತ್ತು ತೆಂಗು ಮರ ಇರೋದು ಇದು ಎರಡೇ ಇದು. ಅವರು ಜನವರಿ ಆದಮೇಲೆ ಅವರಿಗೆ ವ್ಯವಸಾಯ ಕೆಲಸನೇ ಇರಲ್ಲ, ಯಾಕಂದರೆ ಒಂದು ನೀರು ಹಾಕಬೇಕು ಇಷ್ಟೇ ಇರ್ತಾ ಇದೆ. ಯಾಕಂದರೆ ರಾಗಿ ಮಳೆಯಲ್ಲಿ ಬೆಳೆಯತಕ್ಕ ಒಂದು ಬೆಳೆ. ಇಲ್ಲಿ ಏನಾಗ್ತದಂದ್ರೆ ಎಂಟೈರ್ ಕುಟುಂಬ ಅವ್ರು ಏನು ಮಾಡ್ತಾ ಇದಾರನ್ನ ಈ ಕೆಲಸ ಎರಡು ತಿಂಗಳು ಇನ್ನೊಂದಿದೆ. ಎಂಟೈರ್ ಜಿಲ್ಲೆ ತೋವಿನಕರೆ ಆಗಲಿ ಕುರಟೆಗಾರ ಆಗಲಿ ಸುಮಾರು ರೈತರಿಗಾಗಲಿ ಕೂಲಿ ಕೆಲಸ ಆಗಲಿ ಎಲ್ಲರಿಗೂ ಒಂದು ಕೆಲಸ, ಮತ್ತು ಅವ್ರಿಗೆ ಬೇಕಾದ ಇನ್ಕಮ್ ಈ ಹುಣಸೆ ಮರದ ಬರ್ತಾ ಇದೆ. ಸರ್ ಏನಂದರೆ ಫಾರ್ ಎಕ್ಸಾಂಪಲ್ ನಾವು 4 ವರ್ಷ ಸಂಶೋಧನೆ ಮಾಡಿದ್ವಿ, 2017 ಶುರು ಮಾಡಿದ್ವಿ ನಾವು 4 ವರ್ಷ 2017-18-19-20 ತನಕ ಮಾಡಿ 21ಕ್ಕೆ ಅವ್ರ ತಳಿನ ಈ ವರ್ಷ ನಾವು ಬಿಡುಗಡೆ ಮಾಡಿರೋದು. ಆಲ್ಮೋಸ್ಟ್ 5 ವರ್ಷ ಆಗೋ ಹೋಗ್ತಾ ಇತ್ತು. 5 ವರ್ಷ ಆಗಿದ ಮೇಲೆ ತಳಿಗಳು ಬಿಡು, ಯಾಕಂದ್ರೆ ಒಂದು ತಳಿ ಬಿಡುಗಡೆ ಮಾಡಬೇಕಾದ್ರೆ ಒಂದು ಮಿನಿಮಮ್ 3 ವರ್ಷ ಡಾಟಾ ನಮ್ಮ ಕೈಲಿ ಇರಬೇಕು ಎಷ್ಟು ಇಳುವರಿ ಕೊಟ್ಟಿದೆ. ಈ ಮರ ನಾವು 3 ವರ್ಷ ಕಂಟಿನ್ಯೂಸ್ ಆಗ 1 ವರ್ಷ 200 ಕೆಜಿ ಕೊಟ್ಟಿರುತ್ತೆ, ಮತ್ತೆ 1 ವರ್ಷ 250 ಕೆಜಿ ಕೊಟ್ಟಿರುತ್ತೆ. ಆ್ಯಾವ್ರೇಜ್ ಆಗಿ ನಿಮ್ಗೆ 250 ಕೆಜಿ 220 ಕೆಜಿ ಬೀಳ್ತಾ ಬರ್ತಾ ಇರ್ತದೆ. 4 ವರ್ಷ ಅಷ್ಟೇ ಬಂದಿತ್ತು. ಸೊ ಇಳುವರಿ ಈ ಮರ ಚೆನ್ನಾಗಿತ್ತು, ಅದರಿಂದಾಗಿ ಅದನ್ನು ಸೆಲೆಕ್ಟು ಮಾಡ್ಕೊಂಡಿದ್ದೀವಿ. ಆದಾಗ ಇವ್ರಿಗೆ ಹಣ್ಣಿಲ್ಲ ಬರಲ್ಲ ಇನ್ನು ಮುಂದಕ್ಕೆ. ಯಾಕೆ ಗೊತ್ತಾ, ನಾವು ಈಗ ಇವ್ರಿಗೆ ಏನು ಮಾಡ್ತೀವಿ ಸರ್, ಹ್ಯಾಂಡ್ ಹೋಲ್ಡಿಂಗ್ ಮಾಡಿ. ಹ್ಯಾಂಡ್ ಹೋಲ್ಡಿಂಗ್ ಅಂದರೆ ಏನು ಗೊತ್ತಾ, ಇವರಿಗೆ ಕಸಿ ಕಟ್ಟೋದು ಹೆಂಗೆ ಮಾಡಿಸಿ ತೋರಿಸ್ತೀವಿ. ಈ ವರ್ಷ ಅವ್ರು ಕಸಿ ಕಟ್ಟ ಮಾಡಿ ತೋರಿಸಿದ ಮೇಲೆ ಮುಂದಿನ ವರ್ಷ ಅವರೇ ಈ ಗಿಡಗಳನ್ನ ಮಾರಾಟ ಮಾಡಬೇಕು. ಆವಾಗ ಏನಾಗ್ತದಂದ್ರೆ, ಈಗ ಸಪೋಸ್ ಒಂದು ತಳಿ ಅವರು 100 ರೂಪಾಯಿ ಮಾರಾಟ ಮಾಡ್ತಾರೆ ಇಟ್ಕೊಳ್ಳಿ ಸರ್, ಅವ್ರ ಖರ್ಚು ಒಂದು 40 ರೂಪಾಯಿ ಇಲ್ಲ 50 ರೂಪಾಯಿ, ಅವ್ರಿಗೆ 50 ರೂಪಾಯಿ ಒಂದು ಗಿಡ ಲಾಭಕರ ಆಗ್ತದೆ. ಈಗ ಆಗಲೇ ಡಿಮ್ಯಾಂಡ್ ನೋಡಿ, 1,500 ಡಿಮ್ಯಾಂಡ್ ನಮ್ಮ ಆಫೀಸ್ಗೆ ಬಂದು ಕೇಳಿದ್ದಾರೆ, ಮತ್ತು ಫೋನಲ್ಲಿ ಎನ್ಕ್ವೈರಿ ಇದೆ. ಈ ಇನ್ನು ಹಿಂದೆ ಜಾಸ್ತಿ ಡೆಫಿನೆಟ್ ಆಗಿದೆ, ನಮಗೆ ತುಂಬ ಹೆಚ್ಚು ಡಿಮ್ಯಾಂಡ್ ಬರ್ತಾ ಇರ್ತದೆ. ಡೆಫಿನೆಟ್ ಆಗಿ ಅವ್ರಿಗೆ ಇದು ಒಂದು ಅವ್ರಿಗೆ ಒಂದು ಲೈವ್ಲಿಹುಡ್ ಸೆಕ್ಯೂರಿಟಿ, ಅವರ ಏನಂತೀವಿ ಅಂದರೆ ಅವರ ಲೈಫ್ ಇಂಪ್ರೂವ್ಮೆಂಟ್ ಡೆಫಿನೆಟ್ ಆಗಿ ಆಗ್ತದೆ. ಯಾಕಂದರೆ ತಳಿ ಉತ್ಪಾದನೆ ಇದೆ ಡೆಫಿನೆಟ್ ಆಗಿ ಮಾಡುವಾಗಲ್ಲ. ಯಾಕಂದರೆ ಕರ್ನಾಟಕ ಸ್ಟೇಟಲ್ಲಿ ನೋಡಿದರೆ ತಳಿ ಸ್ವಲ್ಪ ಉಳಿಸಲ್ಲ ಕಮ್ಮಿ ಇದೆ. ಇದು ಲಕ್ಷ್ಮಣ ಹೆಸರಲ್ಲ ಸ್ವಲ್ಪ ಹೊರಡ ಬಂದಿದ್ದಾಗೆ ಡೆಫಿನೆಟ್ ಆಗಿ ಎಲ್ಲ ಒಂದು ಅವೇರ್ನೆಸ್ ಬರ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ನೋಡಿ, ಕೆಲವು ಜಿಲ್ಲೆಗಳು ಮಳೆ ಕಮ್ಮಿ ಇರ್ತದೆ, ಆ ಜಿಲ್ಲೆನವರು ಇದನ್ನು ತುಂಬ ಟಾರ್ಗೆಟ್ ಮಾಡಿಕೊಂಡು ಬರ್ತಾರೆ, ನಮಗೆ ಇದು ಕೊಡಿ ಸರ್, ನಮಗೆ ಮಳೆ ಕಮ್ಮಿ ಇದೆ, ನಮಗೆ ಆದಾಯ ಆಗಬೇಕು, ಅದನ್ನು ಈ ಮರಕ್ಕೆ ಬರ್ತಾರೆ. ಹೀಗೆ ತಜ್ಞರು ಇದುವರೆಗೂ ತಿಳಿಸಿದಂತೆ ಗ್ರಾಮೀಣ ಭಾಗದಲ್ಲಿ ಉದ್ಯಮಶೀಲತೆಗೆ ಅವಕಾಶವಾಗುವ ಒಂದು ಬೇಸಾಯ ಹುಣಸೆ. ಲಕ್ಷ್ಮಣ ಹುಣಸೆ ತಳಿಯು ಒಂದು ಗುಣಮಟ್ಟದ ಹುಣಸೆ ಹಾಗೂ ಉತ್ತಮ ಇಳುವರಿಯನ್ನು ನೀಡುವ ತಳಿಯಾಗಿದೆ. ಇದನ್ನು ರೈತರು ವಾಣಿಜ್ಯ ಉದ್ದೇಶಕ್ಕಾಗಿ ಬೆಳೆದು ಲಾಭ ಗಳಿಸಬಹುದಾಗಿದೆ.